ಮಗು ಕೇಳಿದ್ದು ಐಸ್ ಕ್ರೀಮು, ವೈದ್ಯರು ಹೇಳಿದ್ರು ಐಸ್ ಕ್ರೀಮ್. ಅಂದ್ರೆ ನಿನ್ನೆ ವಿಡಿಯೋಲಿ ಹೇಳಿದ್ದೆ, ಆರ್ ಆರ್ ಬಂದ್ರೆ ನಮ್ಮ ಆರ್ ಸಿ ಬಿಗೆ ಬೆಟರ್ ಆಗುತ್ತೆ ಎಲಿಮಿನೇಟರ್ ಅಲ್ಲಿ ಅಂತ. ಐಪಿಎಲ್ 2024 ಲೀಗ್ ಹಂತದ ಪಂದ್ಯ ಮುಗಿದಿದ್ದು ನಾಲ್ಕು ತಂಡಗಳು ಪ್ಲೇ ಆಫ್ ಹಂತಕ್ಕೇರಿವೆ. ಆರ್ಸಿಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ಎರಡನೇ ಪ್ಲೇ ಆಫ್ ಪಂದ್ಯ ನಡೆಯುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಕೋಲ್ಕತ್ತಾ ಅಥವಾ ಹೈದರಾಬಾದ್ ಪ್ಲೇ ಆಫ್ ನಲ್ಲಿ ಎದುರಾಳಿಯಾಗಬಹುದೇನೋ ಅನ್ನೋ ಆತಂಕ ಇತ್ತು. ಯಾಕಂದ್ರೆ ಕೆಕೆಆರ್ ಹಾಗೆ ಹೈದರಾಬಾದ್ ಎರಡೂ ಕೂಡ ಗರಿಷ್ಠ ಫಾರ್ಮ್ ನಲ್ಲಿವೆ. ಈ ಎರಡೂ ತಂಡಗಳು ಪ್ರಬಲ ಎದುರಾಳಿಗಳಾಗಿದ್ದು ಪ್ಲೇ ಆಫ್ ನಲ್ಲೇ ಹೊರಬಿದ್ರೆ ಅನ್ನೋ ಸಣ್ಣ ಆತಂಕ ಅಭಿಮಾನಿಗಳಲ್ಲಿತ್ತು. ಆದ್ರೆ ಈಗ ರಾಜಸ್ಥಾನ್ ರಾಯಲ್ಸ್ ಎದುರಾಳಿಯಾಗಿರುವುದು ಕೊಂಚ ಮಟ್ಟಿಗೆ ಸಮಾಧಾನಕರ ಆಗಿದೆ. ಯಾಕಂದ್ರೆ ರಾಜಸ್ಥಾನ್ ಕಳೆದ ನಾಲ್ಕು ಪಂದ್ಯಗಳನ್ನ ಸತತವಾಗಿ ಸೋತಿತ್ತು. ಕೊನೆಯ ಲೀಗ್ ಪಂದ್ಯ ಮಳೆಯಿಂದ ರದ್ದಾಗಿತ್ತು. ರಾಜಸ್ಥಾನ್ ಕೊಂಚ ಮಟ್ಟಿಗೆ ಈಗ ಫಾರ್ಮ್ ಕೊರತೆಯಲ್ಲಿದೆ. ಇತ್ತ ಆರ್ಸಿಬಿಗೂ ಕೂಡ ಕೊನೆ ಹಂತದಲ್ಲಿ ಪ್ರಮುಖ ಆಟಗಾರರಾದ ಕ್ಯಾಮರೂನ್ ಗ್ರೀನ್, ಗ್ಲೆನ್ ಮ್ಯಾಕ್ಸ್ವೆಲ್ ಆರ್ಸಿಬಿ ಬಿಟ್ಟು ರಾಷ್ಟ್ರೀಯ ತಂಡ ಸೇರಿಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಆರ್ಸಿಬಿಗೂ ಪ್ರಮುಖ ಆಟಗಾರರ ಅನುಪಸ್ಥಿತಿ ಕಾಡುತ್ತೆ. ಹೀಗಿರುವಾಗ ಆರ್ಸಿಬಿಗೆ ಪ್ಲೇ ಆಫ್ ಹಂತದಲ್ಲೇ ಪ್ರಬಲ ಎದುರಾಳಿ ಎದುರಾದ್ರೆ ಕಷ್ಟ ಅನ್ಸುತ್ತೆ. ಹೀಗಾಗಿ ರಾಜಸ್ಥಾನ್ ತಂಡ ಎದುರಾಳಿಯಾಗಿರೋ ವಿಚಾರ ಆರ್ಸಿಬಿ ಅಭಿಮಾನಿಗಳಿಗೂ ಒಳಗೊಳಗೆ ಒಂಚೂರು ಸಮಾಧಾನ ಕೊಟ್ಟಿದೆ. ಹೀಗಾಗಿ ಈ ಸಲ ಐಪಿಎಲ್ ಫೈನಲ್ ಗೇರಬಹುದು ಅನ್ನೋ ವಿಶ್ವಾಸದಲ್ಲಿ ಅಭಿಮಾನಿಗಳಿದ್ದಾರೆ. ಬುಧವಾರ ರಾಜಸ್ಥಾನ್ ಮತ್ತು ಆರ್ಸಿಬಿ ನಡುವೆ ಪ್ಲೇ ಆಫ್ ಪಂದ್ಯ ನಡೆಯುತ್ತೆ. ರಾಜಸ್ಥಾನ್ ರಾಯಲ್ಸ್ ಆರ್ಸಿಬಿಗೆ ಎದುರಾಳಿ ಆಗಿರೋದ್ರ ಬಗ್ಗೆನೆ ಕಮೆಂಟೇಟರ್ ಪಿ ಶ್ರೀನಿವಾಸ್ ಮೂರ್ತಿ ಅವರು ಕೂಡ ಒಂದ್ ರೀತಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಎರಡೂ ತಂಡಗಳ ಮುಖಾಮುಖಿ ಬಗ್ಗೆ ಏನ್ ಹೇಳಿದ್ದಾರೆ ನೀವೇ ಕೇಳಿ. ಮಗು ಕೇಳಿದ್ದು ಐಸ್ ಕ್ರೀಮು, ವೈದ್ಯರು ಹೇಳಿದ್ರು ಐಸ್ ಕ್ರೀಮ್. ಅಂದ್ರೆ ನಿನ್ನೆ ವಿಡಿಯೋಲಿ ಹೇಳಿದ್ದೆ, ಆರ್ ಆರ್ ಬಂದ್ರೆ ನಮ್ಮ ಆರ್ ಸಿಬಿಗೆ ಬೆಟರ್ ಆಗುತ್ತೆ ಎಲಿಮಿನೇಟರ್ ಅಲ್ಲಿ ಅಂತ. ಕಾರಣ ಕೂಡ ಹೇಳಿದ್ದೆ, ನಾವು 6 out of 6 ಗೆದ್ಕೊಂಡ್ ಬರ್ತಾ ಇದ್ರೆ ಅವರು 4 out of 4 ಸೋತಿರೋದು, ನಿನ್ನೆ ಸೋತಿದ್ರೆ 5 out of 5 ಆಗಿರೋದು. ಬಟ್ ನಿನ್ನೆ ಗೆದ್ದಂಗು ಆಗಿಲ್ಲ, ಅವ್ರಿಗೆ ವಾಶ್ಔಟ್ ಆಯ್ತು, 1 point ಬಂತು. ಸೊ ಹಾಗಾಗಿ ಥರ್ಡ್ ಪ್ಲೇಸ್ಡ್ ಆರ್ ಆರ್, ಈಗ ಆಡೋದು 4th placed ಆರ್ ಸಿಬಿ. ನಾವು 4th ಅಲ್ಲಿ ಇದ್ರು ಕೂಡ ಕ್ಲಿಯರ್ ಕಟ್ ಫೇವರೇಟ್ಸ್ ಆಗ್ತೀವಿ ಆ ಒಂದು ಎಲಿಮಿನೇಟರ್ ಪಂದ್ಯಕ್ಕೆ. ಕಾರಣ ಏನು ಅಂದ್ರೆ, ನಾವು ಆ ಕಾನ್ಫಿಡೆನ್ಸ್ ನ ತಗೊಂಡ್ಬರ್ತೀವಿ, ಇವರು ಗೆಲುವು ಏನು ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾರೆ ಲಾಸ್ಟ್ 5 games ಇಂದ. ಎಸ್ ಆರ್ ಎಚ್ ಯಾಕೆ ಪ್ರಿಫರ್ಡ್ ಆಪ್ಷನ್ ಬೇಡ ಈ ಹಂತದಲ್ಲಿ ಅಂತ ಹೇಳಿದ್ದು ಅಂದ್ರೆ, ಎಸ್ ಆರ್ ಎಚ್ ನೀವು ಅಬ್ಸರ್ವ್ ಮಾಡಿ, ಆಫ್ ಆಲ್ 4 teams ಲೀಸ್ಟ್ ಅಫೆಕ್ಟೆಡ್ ಟೀಮ್ ಯಾವುದು ಅಂದ್ರೆ ಎಸ್ ಆರ್ ಎಚ್. ಕೆಕೆಆರ್ ಕಡೆಗೆ ಸಾಲ್ಟ್ ಇಲ್ಲ, ಎಸ್ ಆರ್ ಎಚ್ ಗೆ ಯಾರು ಮಿಸ್ ಆಗಿಲ್ಲ. ಆರ್ ಸಿ ಬಿ ಪರವಾಗಿ ವಿಲ್ ಜಾಕ್ಸ್ ಮಿಸ್ ಆಗಿದ್ದಾರೆ, ಆರ್ ಆರ್ ಗೆ ಜಾಸ್ ಬಟ್ಲರ್ ಮಿಸ್ ಆಗಿದ್ದಾರೆ. ಸೊ ಫುಲ್ ಸ್ಟ್ರೆಂತ್ ಟೀಮ್ ಇದೆ ಎಸ್ ಆರ್ ಎಚ್. ಎಸ್ ಆರ್ ಎಚ್ ನ ನಾನು ಅಹಮದಾಬಾದ್ ಅಲ್ಲಿ ಫೇಸ್ ಮಾಡಕ್ ಇಷ್ಟಪಡಲ್ಲ, ಬಟ್ ಚೆನ್ನೈಯಲ್ಲಿ ಫೇಸ್ ಮಾಡಕ್ ಇಷ್ಟಪಡ್ತೀನಿ. ಸ್ವಲ್ಪ ಸ್ಲೋ ಟರ್ನರ್ ಟ್ರ್ಯಾಕ್ ಅಲ್ಲಿ ಮೇ ಬಿ ಸ್ಟ್ರಗಲ್ ಮಾಡಬಹುದು ಅಂತ. ಆರ್ ಆರ್ ವಿರುದ್ಧ ಖಂಡಿತವಾಗ್ಲೂ ಆಸ್ ಆರ್ ಸಿ ಬಿ ನಾನು ಕಾನ್ಫಿಡೆಂಟ್ ಆಗಿರ್ತೀನಿ ಅಹಮದಾಬಾದ್ ಅಲ್ಲಿ ಎದುರಿಸಕ್ಕೆ. ಅದಕ್ಕೆ ಹೇಳಿದ್ದು ಅಣ್ಣ, ಆರ್ ಆರ್ ಬರಲಿ ಅಂತ. ಸೊ ಎಲಿಮಿನೇಟರ್ ಅಲ್ಲಿ ಬ್ಯಾಟಲ್ ರಾಯಲ್ ಕಾಯ್ತಾ ಇರುತ್ತೆ ನಮಗೋಸ್ಕರ ಅಂತ ಹೇಳ್ತಾ ಇಂತೀನಿ ಮಜಾನಿ.